ಫ್ರೆಂಡ್ಸ್, ನಮಸ್ಕಾರ. ಟಚ್ ಫಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮನಿ ಮ್ಯಾನೇಜ್ಮೆಂಟ್, ಅಂದರೆ ನಮ್ಮ ಜೀವನದಲ್ಲಿ ಹಣಕಾಸಿನ ನಿರ್ವಹಣೆಯನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರ, ವಿಡಿಯೋ ನೋಡೋಣ. ಸ್ನೇಹಿತರೆ, ದುಡ್ಡು ಯಾರಿಗಿಷ್ಟ ಇಲ್ಲ ಹೇಳಿ? ದುಡ್ಡನ್ನು ಇಂಗ್ಲೀಷ್ನಲ್ಲಿ ಮನಿ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಮನುಷ್ಯ ಹುಟ್ಟುವಾಗಲೂ ದುಡ್ಡಿರಬೇಕು, ಮನುಷ್ಯ ಸಾಯುವಾಗಲೂ ದುಡ್ಡಿರಬೇಕು, ಕೊನೆಗೆ ಅವನ ಅಂತ್ಯ ಸಂಸ್ಕಾರಕ್ಕೂ ದುಡ್ಡಿರಬೇಕು. ಸ್ನೇಹಿತರೆ, ಮನುಷ್ಯನ ಜೀವನದಲ್ಲಿ ದುಡ್ಡು ಅತಿ ಪ್ರಾಮುಖ್ಯವಾದ ವಸ್ತು ಆಗ್ಬಿಟ್ಟಿದೆ. ಇವತ್ತಿನ ಕಾಲದಲ್ಲಿ ದುಡ್ಡು ಇಲ್ಲದೇ ಜೀವನ ಮಾಡೋದು ತುಂಬಾ ಕಷ್ಟ. ನಮಗೆ ದುಡ್ಡಿನ ಮಹತ್ವ ಯಾವಾಗ ತಿಳಿಯುತ್ತದೆ ಎಂದರೆ, ನಮ್ಮ ಜೀವನದಲ್ಲಿ ಕಷ್ಟಗಳು ಎದುರಾದಾಗ, ನಮ್ಮ ನೆರೆಹೊರೆಯವರು ನಿಂದಿಸಿದಾಗ, ನಮ್ಮ ಕುಟುಂಬದವರು ಮತ್ತು ನಮ್ಮ ಸ್ನೇಹಿತರು ನೆಂಟ್ರಿಷ್ಟುಗಳೆಲ್ಲ ನಮಗೆ ಬೆಲೆ ಕೊಡದೇ ಇದ್ದಾಗ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಹಣಕಾಸಿನ ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಈ ಯಾವುದೇ ಸಮಸ್ಯೆ ಕಂಡುಬರುವುದಿಲ್ಲ ಮತ್ತು ಪ್ರಪಂಚದಲ್ಲಿ ನಾವು ತಲೆ ಎತ್ತಿ ಬದುಕಬಹುದು. ಸ್ನೇಹಿತರೆ, ಹಣಕಾಸಿನ ನಿರ್ವಹಣೆ ಬಗ್ಗೆ ನನಗೆ ಗೊತ್ತಿರುವ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚಿಕೊಳ್ಳುತ್ತೇನೆ. ಸ್ನೇಹಿತರೇ, ನಮಗೆ ನಮ್ಮ ಜೀವನದಲ್ಲಿ ಉತ್ತಮ ವಿದ್ಯಾಭ್ಯಾಸ, ಒಳ್ಳೆಯ ಕೆಲಸ, ಉತ್ತಮ ದುಡಿಮೆ ಎಷ್ಟು ಪ್ರಾಮುಖ್ಯವೋ ಹಾಗೆ ದುಡಿದ ದುಡ್ಡನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿ ಉಳಿಸಿ ಬೆಳೆಸುವುದು ಅಷ್ಟೇ ಪ್ರಾಮುಖ್ಯವಾಗಿರುತ್ತದೆ. ಆದರೆ ನಾವು ವಿನಾಕಾರಣ ಅನವಶ್ಯಕವಾಗಿ ದುಂದು ವೆಚ್ಚ ಮಾಡುತ್ತಿರುತ್ತೇವೆ. ಕಾರಣ, ನಮಗೆ ಸರಿಯಾದ ಹಣಕಾಸಿನ ನಿರ್ವಹಣೆ ಬಗ್ಗೆ ಮಾಹಿತಿ ಇಲ್ಲದಿರುವುದರಿಂದ. ಈ ಹಣಕಾಸಿನ ನಿರ್ವಹಣೆ ಬಗ್ಗೆ ಯಾವ ಸ್ಕೂಲು ಕಾಲೇಜುಗಳಲ್ಲಿ ಹೇಳಿಕೊಡುವುದಿಲ್ಲ. ಸ್ನೇಹಿತರೆ, ನಾವೇ ಇದರ ಬಗ್ಗೆ ತಿಳಿದುಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಜೀವನದಲ್ಲೇ ಯಾವ ರೀತಿಯಲ್ಲೂ ಮುಂದೆ ಬರಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಹಣಕಾಸಿನ ನಿರ್ವಹಣೆ ಬಗ್ಗೆ ನಮ್ಮ ಜೀವನದಲ್ಲಿ ಕೆಲವು ನಿಯಮಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಮತ್ತು ಆ ನಿಯಮಗಳಿಗನುಸಾರ ನಿರ್ವಹಣೆಯನ್ನು ಮಾಡಬೇಕಾಗುತ್ತದೆ. ಆ ನಿಯಮಗಳೇನೆಂದರೆ, ಮೊದಲನೆಯದು ಸೇವಿಂಗ್ಸ್, ಅಂದರೆ ಉಳಿತಾಯ. ಸ್ನೇಹಿತರೆ, ಉಳಿತಾಯ ಎಂಬುದು ನಮ್ಮ ಜೀವನದಲ್ಲಿ ಅತಿ ಪ್ರಾಮುಖ್ಯವಾಗಿರುತ್ತದೆ. ನಾವು ನಮ್ಮ ದುಡಿಮೆಯನ್ನು ಪ್ರಾಥಮಿಕ ಹಂತಗಳಲ್ಲೇ ನಮ್ಮ ಲೈಫ್ ಸ್ಟೈಲ್ಗಳಿಗೋಸ್ಕರ, ಅದ್ದೂರಿ ಜೀವನವನ್ನು ನಡೆಸಲು, ದುಬಾರಿ ಕಾರು, ಬಟ್ಟೆಗಳು, ಮನೆಗೆ ಬೇಕಾದ ದುಬಾರಿ ಯಂತ್ರೋಪಕರಣಗಳನ್ನು ಹಾಗೂ ಇನ್ನಿತರ ದುಂದು ವೆಚ್ಚಗಳನ್ನು ಮಾಡಿ ಅನೇಕ ರೀತಿಯಲ್ಲಿ ಸಾಲ ಪಡೆದು ನಮ್ಮ ದುಡಿಮೆಯನ್ನು ಹಾಳು ಮಾಡಿಕೊಳ್ಳುತ್ತಿರುತ್ತೇವೆ. ನಮಗೆ ಸಾಲ ಕೊಟ್ಟವರು ಕುಳಿತಲ್ಲಿಯೇ ಶ್ರೀಮಂತರಾಗುತ್ತಿರುತ್ತಾರೆ. ಆದ್ದರಿಂದ ನಾವು ನಮ್ಮ ದುಡಿಮೆಯನ್ನು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ಉಳಿದ ಹಣವನ್ನು ಸೇವಿಂಗ್ ಮಾಡಬೇಕು. ಇನ್ನು ಎರಡನೇ ನಿಯಮ ಇನ್ವೆಸ್ಟ್ಮೆಂಟ್ ಆಗಿರುತ್ತದೆ. ಸ್ನೇಹಿತರೆ, ನಾವು ನಮ್ಮ ದುಡಿಮೆಯ ಕೆಲವು ಭಾಗವನ್ನು ಹೇಗೆ ಸೇವಿಂಗ್ಸ್ ಮಾಡುವುದು ಮುಖ್ಯವೋ ಹಾಗೆ ಸೇವಿಂಗ್ಸ್ ಮಾಡಿದ ಹಣವನ್ನು ಒಳ್ಳೆಯ ಕಡೆಗಳಲ್ಲಿ ಪ್ಯಾಸಿವ್ ಇನ್ಕಮ್ ಬರುವ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡುವುದು ಅಷ್ಟೇ ಮುಖ್ಯ. ಹೌದು ಸ್ನೇಹಿತರೆ, ನಮಗೆ ನಮ್ಮ ಜೀವನ ನಡೆಸಲು 3-6 ತಿಂಗಳಿನ ದುಡಿಮೆಯನ್ನು ಎತ್ತಿಟ್ಟು ಇನ್ನು ಉಳಿದ ಉಳಿತಾಯವನ್ನು ನಾವು ಅನೇಕ ಕಡೆಗಳಲ್ಲಿ ಉತ್ತಮವಾದ ಹೂಡಿಕೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು ಅತಿ ಮುಖ್ಯವಾಗಿರುತ್ತದೆ. ಉದಾಹರಣೆಗೆ PPF, PLI, ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ಸ್ ಮತ್ತು ಉತ್ತಮವಾದ ಷೇರುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಳ್ಳೆಯದು. ಸ್ನೇಹಿತರೆ, ಈ ಇನ್ವೆಸ್ಟ್ಮೆಂಟ್ಗಳು ನಾವು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಬೆಳೆಯಲು ತುಂಬಾ ಹೆಲ್ಪ್ ಮಾಡುತ್ತವೆ. ಇವುಗಳಲ್ಲದೆ ಗೋಲ್ಡ್, ಲ್ಯಾಂಡ್ಸ್ ಮತ್ತು ಮನೆಗಳನ್ನು ಬಾಡಿಗೆ ಕೊಡುವುದು ಹಾಗೂ ಅಂಗಡಿಗಳನ್ನು ಬಾಡಿಗೆ ಕೊಡುವುದರಿಂದ ಪ್ಯಾಸಿವ್ ಇನ್ಕಮ್ ಬರುವ ಹಾಗೆ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಹೀಗೆ ಮಾಡುವುದರಿಂದ ನಮ್ಮ ಉಳಿತಾಯವನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಬಹುದು. ಇನ್ನು ಮೂರನೇ ನಿಯಮ ಮ್ಯಾನೇಜ್ಮೆಂಟ್ ಆಗಿರುತ್ತದೆ. ಸ್ನೇಹಿತರೆ, ನಾವು ನಮ್ಮ ದುಡಿಮೆಯನ್ನು ಬರೀ ಉಳಿಸಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಲದು. ಅದನ್ನು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು. ಅಂದರೆ ಆ ಹೂಡಿಕೆಗಳಲ್ಲಿ ನಮಗೆ ಎಷ್ಟು ಆದಾಯ ಬರುತ್ತಿದೆ, ನಮ್ಮ
ಹೂಡಿಕೆ ಸರಿಯಾಗಿ ಇದೆಯೋ ಇಲ್ಲವೋ ಎಂದು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡದಿದ್ದರೆ ಅವುಗಳಿಂದ ತುಂಬ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಇನ್ನು ನಾಲ್ಕನೇ ನಿಯಮ ಡೆವಲಪ್ಮೆಂಟ್ ಆಗಿರುತ್ತದೆ. ಸ್ನೇಹಿತರೇ, ನಾವು ಬರೀ ಹೂಡಿಕೆ ಮಾಡಿ ಕುಳಿತುಕೊಂಡರೆ ಸಾಲದು, ಅದನ್ನು ಡೆವಲಪ್ಮೆಂಟ್ ಮಾಡುತ್ತಿರಬೇಕು. ಅದು ಹೇಗೆ ಎಂದರೆ, ನಮಗೆ ಹೇಗೆ ನಾವು ಮಾಡುತ್ತಿರುವ ಕೆಲಸಕ್ಕೆ ಸಂಬಳ ಜಾಸ್ತಿ ಆಗುತ್ತಿರುತ್ತದೆ, ಹಾಗೆ ನಾವು ನಮ್ಮ ಹೂಡಿಕೆಗಳನ್ನು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡುತ್ತಿರಬೇಕು. ಆಗ ನಮಗೆ ಕೊನೆಯಲ್ಲಿ ಒಂದು ಒಳ್ಳೆಯ ರಿಟರ್ನ್ಸ್ ಪಡೆಯಲು ಸಾಧ್ಯವಾಗುತ್ತದೆ. ಸ್ನೇಹಿತರೇ, ಈ ನಿಯಮಗಳನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಲು ನಮಗೆ ಬೇಕಾದ ಅತಿ ಮುಖ್ಯವಾದ ಅಂಶವೆಂದರೆ ಅದು ತಾಳ್ಮೆ. ಸ್ನೇಹಿತರೆ, ತಾಳ್ಮೆಯಿಂದ ಜೀವನದಲ್ಲಿ ಏನನ್ನು ಬೇಕಾದರೂ ಪಡೆಯಬಹುದು, ಏನನ್ನು ಬೇಕಾದರೂ ಸಾಧಿಸಬಹುದು. ಎಲ್ಲರ ಜೀವನದಲ್ಲಿ ತಾಳ್ಮೆ ಅತಿ ಪ್ರಾಮುಖ್ಯವಾದದ್ದು ಎಂದು ಹೇಳಿ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಈ ನನ್ನ ನಿಯಮಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.